ನಮಸ್ಕಾರ, ಜನಶಕ್ತಿ ಮೀಡಿಯಾಕ್ಕೆ ಸ್ವಾಗತ. ತನ್ನ ಕದಂಬ ಭಾವವನ್ನು ಹೆಚ್ಚು ಹೆಚ್ಚು ಚಾಚ್ತಾನೆ ಇದೆ. ಈಗಾಗಲೇ ಜಗತ್ತಿನಾದ್ಯಂತ ವ್ಯಾಪಕವಾಗಿ ಅದು ವಿಸ್ತರಣೆಯನ್ನಾಗ್ತಾ ಇದೆ. ಈಗ WHO ಬಿಡುಗಡೆ ಮಾಡಿರುವಂತಹ ಅಂಕಿ ಸಂಖ್ಯೆಯ ಪ್ರಕಾರ ಇಡೀ ಜಗತ್ತಿನಾದ್ಯಂತ 392,333 ಜನ ಕೊರೋನಾ ಸೋಂಕಿತರಿಗಾಗಲೇ ಡೌಟ್ಫುಲ್ ಅಂತಕ್ಕಂಥ ರೀತಿಯಲ್ಲಿ ಅವರು ಆಲ್ರೆಡಿ ಇದ್ದಾರೆ. ಅದರಲ್ಲಿ 17,147 ಜನ ಮೃತರಾಗಿದ್ದಾರೆ. ಒಂದು ಸಂತಸದ ಸುದ್ದಿ ಏನು ಅಂತ ಹೇಳಿದರೆ, 392,333 ಸೋಂಕಿತರಲ್ಲಿ 103,293 ಜನ ಚೇತರಿಸ್ಕೊಳ್ತಾ ಇರತಕ್ಕಂಥದ್ದು ಒಂದು ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ದೇಶಕ್ಕೆ ಬಂದರೆ 446 ಜನ ಸೋಂಕಿತರಿದ್ದಾರೆ, ಅದರಲ್ಲಿ 9 ಜನ ಈಗಾಗಲೇ ಮೃತರಾಗಿದ್ದಾರೆ. ಒಂದು ನಮ್ಮ ದೇಶದಲ್ಲೂ ಕೂಡ ಒಂದು ಆಶಾದಾಯಕ ಬೆಳವಣಿಗೆ ಏನಂತ ಹೇಳಿದರೆ 36 ಜನ ಚೇತರಿಕೆಯನ್ನು ಕಾಣಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕರ್ನಾಟಕದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೊನ್ನೆ 22 ಇದ್ದಂಥದ್ದು ಇವತ್ತು ಏಕಾಏಕಿ 37 ಹೆಚ್ಚಳ ಆಗಿದೆ. ಕಲಬುರಗಿಯಲ್ಲಿ ಈಗಾಗಲೇ ಒಬ್ಬರು ಸೋಂಕಿತರು ಮೃತರಾಗಿದ್ದಾರೆ, ಮತ್ತೆ 3 ಜನ ಚೇತರಿಕೆಯನ್ನು ಕಾಣಿಸ್ತಾ ಇರತಕ್ಕಂಥದ್ದು ಕೂಡ ಆಶಾದಾಯಕ ಬೆಳವಣಿಗೆ. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ರೀತಿ ಆಶಾದಾಯಕ ಬೆಳವಣಿಗೆ. 2 ಪಡಿತರವನ್ನು ಅವರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ಕಟ್ಟಡ ನಿರ್ಮಾಣ ಕಾರ್ಮಿಕರ ಕುಟುಂಬದ ನಿರ್ವಹಣೆಗಾಗಿ 1,000 ಕೊಡ್ತೀವಿ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಆದರೆ ಕಟ್ಟಡ ಕಾರ್ಮಿಕರ ನಿರ್ಮಾಣ ಸಂಘಟನೆ 1,000 ಯಾವುದಕ್ಕೂ ಸಾಕಾಗೋದಿಲ್ಲ, 5,000 ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಅನ್ನೋದು ಇಡ್ತಾ ಇದೆ. ಮತ್ತು ಪಡಿತರ ಅಂತೇಳಿದರೆ ಬರೀ ಅಕ್ಕಿ ಗೋಧಿ ಸಕ್ಕರೆ ಅಷ್ಟೇ ಕೊಟ್ಟರೆ ಸಾಕಾಗೋದಿಲ್ಲ, ನಮ್ಮ ದಿನನಿತ್ಯದ ಜೀವನದ ನಿರ್ವಹಣೆಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ರಾಜ್ಯದ ಜನ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಕಟ್ಟಡ ನಿರ್ಮಾಣ ವಲಯದ ಕಾರ್ಮಿಕರಿಗಾಗಿ ಒಂದು 1,000 ಪ್ರೋತ್ಸಾಹನದ ಘೋಷಣೆಯನ್ನು ಮಾಡಿದ್ದಾರೆ. ಆದರೆ ಅದು 1,000 ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಯಾವುದಕ್ಕೂ ಕೂಡ ಸಾಕಾಗೋದಿಲ್ಲ. ಕನಿಷ್ಠ ಅದನ್ನು 3,000 ಹೆಚ್ಚು ಮಾಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ. ಯಾಕಂತೇಳಿದ್ರೆ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಕೂಲಿ ಜಾಸ್ತಿ ಇದೆ, ವಲಸೆ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಕಟ್ಟಡ ನಿರ್ಮಾಣ ಮಂಡಳಿಯ ಹಣದಲ್ಲಿ ಈ ಹಣವನ್ನು ಕೊಡೋಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. 21 ಕಟ್ಟಡ ನಿರ್ಮಾಣ ನೋಂದಾಯಿತ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗಿದನಂತೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ವಾಸ್ತವವಾಗಿ ಅದು 21 ತಲುಪೋದಿಲ್ಲ. ಯಾಕಂತೇಳಿದ್ರೆ ರಿನ್ಯೂವಲ್ ಆದಂಥ ನವೀಕರಣ ಆಗಿರ್ತಕ್ಕಂಥ ಕೇವಲ 10-12 ಜನ ಕಾರ್ಮಿಕರಿಗೆ ಮಾತ್ರ ಈ ಮುಖ್ಯಮಂತ್ರಿಗಳ ಘೋಷಣೆ ತಲುಪಿಸುತ್ತೆ. ಆದರೆ ಇದರಲ್ಲಿ ಒಂದು ಅಂಶವನ್ನು ಗಮನಿಸಬೇಕು, ರಾಜ್ಯ ಸರ್ಕಾರದ ಯಾವುದೇ ಅನುದಾನ ಇಲ್ಲ, ಇದು ಕೇವಲ ಕಟ್ಟಡ ನಿರ್ಮಾಣ ಕಾರ್ಮಿಕ ಮಂಡಳಿಯಿಂದ ಕೊಡುವಂಥದ್ದು. ಸೊ ಹಾಗಾಗಿ ನಾವು ಒತ್ತಾಯ ಮಾಡುವಂಥದ್ದು ರಾಜ್ಯ ಸರ್ಕಾರ ಕೂಡ ರಾಜ್ಯ ಸರ್ಕಾರದ ಅನುದಾನದಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ರೇಷನ್ ಡಿಪೋದ ಮೂಲಕ, ನ್ಯಾಯಬೆಲೆ ಅಂಗಡಿ ಮೂಲಕ 14 ಅಗತ್ಯ ವಸ್ತುಗಳನ್ನು ಮುಖ್ಯಮಂತ್ರಿ ಶ್ರೀ ಯಡಿಯೂರಪ್ಪನವರು ಬಡ ಜನರಿಗೆ ಅನುಕೂಲ ಆಗಲಿ, ಮತ್ತೆ ವಸತಿ ಇಲ್ಲದೆ ಇರತಕ್ಕಂಥ ಜನ ಮತ್ತೆ ಬೆಂಗಳೂರು ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಪ್ರದೇಶದಿಂದ ಬಂದಿರತಕ್ಕಂಥ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ರೀತಿಯಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಉಚಿತವಾಗಿ ಆಹಾರವನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಅವರು ಘೋಷಣೆ ಮಾಡಿದರು. ಆದರೆ ಇವತ್ತು ಏಕಾಏಕಿ ಇಂದಿರಾ ಕ್ಯಾಂಟೀನ್ಗಳನ್ನು ನಾವು ತೆಗೆಯೋದಿಲ್ಲ, ಗಲಾಟೆ ಆಗ್ತಾ ಇದೆ ಅಂತಕ್ಕಂಥ ರೀತಿಯೊಳಗಡೆ ಇಂದಿರಾ ಕ್ಯಾಂಟೀನನ್ನು ಮುಚ್ಚಿದ್ದಾರೆ. ಆದರೆ CITU ಸಂಘಟನೆ ಇದನ್ನು ಖಂಡಿಸಿದೆ, ಇಂದಿರಾ ಕ್ಯಾಂಟೀನನ್ನು ಓಪನ್ ಮಾಡಬೇಕು, ಬಡ ಜನರಿಗೆ ಊಟಕ್ಕೆ ಸಿಗೋ ರೀತಿಯಲ್ಲಿ ಉಚಿತವಾಗಿ ಸಿಗೋ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ CITU ಸಂಘಟನೆ ಆಗ್ರಹ ಮಾಡಿದೆ. ಮತ್ತು ಅದರ ಜೊತೆಯಲ್ಲಿ CITU ಸಂಘಟನೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದೆ. ಈಗೇನು ನೀವು ಮನೆಯಲ್ಲೇ ಇರಬೇಕು ಅಂತಕ್ಕಂಥ ರೀತಿಯಲ್ಲಿ ಇಡೀ ಕರ್ನಾಟಕವನ್ನು
ನಿಶಬ್ದ ರೀತಿಯಲ್ಲಿ ಏನ್ ಮಾಡಿದ್ರಿ, ಅದಕ್ಕೆ ಜನನು ಕೂಡ ವ್ಯಾಪಕವಾಗಿರತಕ್ಕಂತ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿರಿ ಅಂತ ಹೇಳಿದ್ರೆ ಅಷ್ಟೇ ಸಾಕಾಗೋದಿಲ್ಲ, ಹಸಿವಿನಿಂದ ಬಳಲ್ತಾ ಇರುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನೀವು ಮನೆಯಲ್ಲಿರ್ತಕ್ಕಂತ ಜನರ ಹಸಿವನ್ನ ನೀಗಿಸ್ಲಿಕ್ಕಾಗಿ ಏನಾದ್ರೂ ಪರ್ಯಾಯ ಮಾರ್ಗವನ್ನ ಕಾಣಬೇಕು ಅನ್ನುವಂಥದ್ದು, ಮತ್ತೆ ಅಲ್ಲಿಯ ಜಿಲ್ಲಾಧಿಕಾರಿಗಳ ಮುಖಾಂತರ ಜನರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಹೇಳಿದ್ದಾರೆ. ಮತ್ತೆ ಈ ಸೋಂಕು ಮುಖ್ಯವಾಗಿ ವೃದ್ಧರಿಗೆ ಮತ್ತೆ ಮಕ್ಕಳಿಗೆ ತಗಲ್ತಾ ಇರೋ ಕಾರಣಕ್ಕಾಗಿ ಮಕ್ಕಳಿಗೆ ಮತ್ತೆ ವೃದ್ಧರಿಗೆ ಹಾಲನ್ನ ಕೊಡಬೇಕು, ಮತ್ತೆ ರೋಗ ನಿರೋಧಕ ಶಕ್ತಿ ಇರತಕ್ಕಂತಹ ಮೊಳಕೆ ಕಾಳುಗಳು ತರಕಾರಿಗಳನ್ನ ಕೊಡೋದಕ್ಕೆ ಮುಂದಾಗಬೇಕು ಅಂತಕ್ಕಂಥ ಬೇಡಿಕೆಯನ್ನ ಸಿಐಟಿಯು ಸಂಘಟನೆ ಇಟ್ಟಿದೆ.